ಸೆಲ್ಫಿ ಫೋಟೋ ಓಕೆ. ಇದು ಸರಿ ಸರ್, ನೀನಾ ಬೇರೆಯವ್ರಿಗೆ ನಾನ್ ಕುದಿತೀನಿ, ನೀನ್ ನನ್ಗೆ ಕುದಿತಾ ಇದೆಯಲ್ಲ, ನನ್ ಕೆಲಸ ನೀನ್ ಯಾವಾಗ ಶುರು ಮಾಡದೆ? ಅದಿರ್ಲಿ, ಕಮೈ ಜೋರನ ಸರ್, ನಿಮ್ ಮುಂದೆ ಅದ್ ಯಾವ ಲೆಕ್ಕ ಬಿಡಿ ಸರ್. ಸರ್, ನಿಮ್ಗೋಸ್ಕರ ಒಂದು ಇನ್ವಿಟೇಷನ್ ತಗೊಂಡ್ಬಂದಿನಿ ಸರ್. ಹೌದಾ ಸರ್? ಓಕೆ ಸರ್, ಭಾನುವಾರ ಫಿಲಂ ಮೂರ್ತ ಸರ್, ಮರಿಬೇಡಿ ಸರ್. ಆಯ್ತು ತಗೋಪ್ಪ, ನೀ ನನ್ಗೋಸ್ಕರ ಅಷ್ಟು ಕೆಲಸ ಮಾಡ್ತಿರೋವಾಗ ಸರ್ ಬೇಡಿ ಸರ್, ನಿಂತವ ಆಯ್ತೋ ಇಲ್ವಾ ಸರ್? ನೋಡು, ಆಗಾಗ ನನ್ಗೆ ಫೋನ್ ಮಾಡ್ತಾ ಇರೋ, ಮರಿಬಾರ್ದು. ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಬಿಡಿ ಸರ್. ಶಾಬಾಸ್, ಹೋಗು ಮಜಾ ಮಾಡು. ನಾಳೆ ಗಾಂಧಿನಗರಕ್ಕೆ ಫ್ಯೂಚರ್ ಸಕ್ಸಸ್ಫುಲ್ ಡಿಸ್ಟ್ರಿಬ್ಯೂಟರ್ ಇವನೇ, ಬರೀ ಡಿಸ್ಟ್ರಿಬ್ಯೂಟರ್ ಅಲ್ಲ ಪ್ರೊಡ್ಯೂಸರ್ ಕೂಡ. ನಾ ಉದ್ದಾರ ಆಗ್ತೀವಪ್ಪ. ಬಂಬಾಟಾಗಿ ಓಡ್ತಾ ಇದೆ ಗೋಲ್ಡನ್ ಸ್ಟಾರ್ ಗಣೇಶ್ ಇನ್ ಅರಮನೆ. ನೋಡ್ರೋ ಐತ್ಲ, ಇವನ್ ಕೂಡ ನಿಮ್ ತರಾನೇ ಹಳ್ಳಿ ಹುಡುಗ, ಆಗಾಗ ನನ್ನ ಹತ್ರ ಬರ್ತಾನೆ ಇದ್ದ, ನನಗೊಂದ್ ಚಾನ್ಸ್ ಕೊಡಿ ಹೀರೋ ಮಾಡಿ ಹೀರೋ ಮಾಡಿ ಅಂತ. ನಾನ್ ದೊಡ್ಡ ಮನಸ್ಸು ಮಾಡಿ ಅವನಿಗೆ ಮುಂಗಾರಿನ ಮಳೆ ಅಂತ ಸಿನಿಮಾ ಬಂತಲ್ಲ ಅದ್ರಲ್ಲಿ ಚಾನ್ಸ್ ಕೊಡಿಸ್ದೆ. ಈಗ ಅವನು ಸೂಪರ್ ಸ್ಟಾರ್, ತುಂಬಾ ಬ್ಯುಸಿ. ಏನೋ ಹೌದಾ ಸರ್? ನಾನ್ ಮನ್ಸು ಮಾಡಿದ್ರೆ ಹೀರೋ ಆಗ್ಬೋದಾ ಸರ್? ನೀನ್ ಮನಸ್ಸು ಮಾಡಿದ್ರೆ ಹೀರೋ ಆಗಕ್ ಆಗಲ್ಲ, ನಾನ್ ಮನಸ್ಸು ಮಾಡಿದ್ರೆ ಹೀರೋ ಆಗ್ತಿ. ಮೀಟಿಂಗ್ ಅಲ್ಲಿ ಡಿಸ್ಟರ್ಬ್ ತುಂಬಾ ಆಗತ್ತಪ್ಪ. ಯಾರ್ದಪ್ಪ ಫೋನು? ಹಲೋ, ವಿ ಐ ಪಿ? ಹಾ ಹೌದು, ನಾನೇ. ಯಾರು? ಗೋಲ್ಡನ್ ಸ್ಟಾರ್ ಗಣೇಶ. ಈಗ ನಿನ್ ವಿಷಯನೇ ಮಾತಾಡ್ತಾ ಇದ್ನಪ್ಪ. ಹ್ಞೂ, ನಮ್ಮ ಹುಡುಗರು ನಿನ್ ಫ್ಯಾನ್ಸ್ ಅಪ್ಪ, ಸೂಪರ್ ಫ್ಯಾನ್ಸ್. ಏನು ಹೌದಾ? ಅಯ್ಯಯ್ಯೋ, ನಾಳೆ ನಾನು ಸ್ವಲ್ಪ ಬ್ಯುಸಿ ಕಣಯ್ಯ. ಯಾರ್ದು ಮುಹೂರ್ತ? ಒಂದ್ ನಿಮಿಷ, ನಾನು ಮಾತಾಡ್ತಾ ಇದ್ದೀನಲ್ಲ. ನಿನ್ನ ಹತ್ರ ಅಲ್ಲ? ಹ್ಞೂ ಹ್ಞೂ, ಅದೇ ಅಪ್ಪ, ಅಂಬರೀಷ್ ಅವ್ರದ್ದು ಕೆಲಸ ಇದೆ. ಅಂಬರೀಷ್ ಅಣ್ಣ ನನ್ನನ್ನು ಬಿಟ್ಟು ಕೆಲಸ ಮಾಡಲ್ವಲ್ಲ, ವಿಧಾನಸೌಧದಲ್ಲಿ ಕೆಲಸ ಇದೆಯಪ್ಪ. ಆಯ್ತು ಆಯ್ತು, ಒಂದ್ ಅವರ್ ಬಂದು ಹೋಗ್ತೀನಿ. ಆಯ್ತು. ಹಾ, ಯಾರ್ದು ಪಿಕ್ಚರ್? ಓ, ರಾಕ್ ಲೈನ್ ವೆಂಕಟೇಶ್ ಅವ್ರದ್ದು ಮುಹೂರ್ತನಾ? ಅವ್ರಿಗೆ ಹೇಳೋ, ಗುಡ್ ಲಕ್ ಅಂತ ಹೇಳಿದೀನಿ ಅಂತ. ಬರ್ತೀನಿ 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 ಬರ್ತೀನಿ. ನೋಡಪ್ಪ, ಇಲ್ಲಿ ನಿನ್ ಫ್ಯಾನ್ಸ್ ಕೂತವ್ರೆ, ಅವ್ರು ನಿನ್ನ ಹತ್ರ ಮಾತಾಡ್ಬೇಕು ಅಂತಿದ್ದಾರೆ. ಕೊಡ್ಲಾ? ಹಲೋ 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 ಹಲೋ. ಕಟ್ ಬೇರೆ ಮಾಡ್ಬಿಟ್ಟ, ಬಹಳ ಬ್ಯುಸಿ ಅಪ್ಪ ಅವನು. ಮುಂದಿನ ಸಲ ಅವ್ನ್ ಫೋನ್ ಮಾಡಿದಾಗ ನೀವು ಮೂರ್ ಜನ ಅವನ ಹತ್ರ ಹತ್ತತ್ ನಿಮಿಷ ಮಾತಾಡೋ. ಸರಿ ಸರ್. ಅಲ್ಲ ಸರ್, ನೀವು ನೋಡಿದ್ರೆ ಅರ್ಜೆಂಟ್ ವಿಧಾನಸೌಧ ಹೋಗ್ಬೇಕಂತ ಇದ್ದೀರಾ, ಅಲ್ಲಿ ಗಣೇಶ್ ಅವ್ರು ನೋಡಿದ್ರೆ ಶೂಟಿಂಗ್ ಸ್ಪಾಟಿಗೆ ಬರ್ಲೇಬೇಕಂತ ಇದ್ದಾರೆ. ನೋಡ್ರಪ್ಪ, ವಿಧಾನಸೌಧದಲ್ಲಿ ಕೂತಿರೋರಿಗೂ ನಾನ್ ಬೇಕು, ಗಾಂಧಿನಗರದಲ್ಲಿ ಕೂತವ್ರಿಗೂ ನಾನ್ ಬೇಕು. ಅದಕ್ಕೆ ಜನ ನನ್ಗೆ ವಿ ಐ ಪಿ ರಾಮದಾಸ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಪರ್ಸನ್ ರಾಮದಾಸ್ ಅಂತ ಕರೀತಾರೆ. ಬೇಡ ಕಣು, ಇರ್ಲಿ ಬಿಡು, ಶುಗರ್ ಸ್ವಲ್ಪ ಕಮ್ಮಿ. ಮೊದ್ಲೇ ಶುಗರ್ ಫ್ಯಾಕ್ಟ್ರಿ ಕೊಂಡ್ಕೊಂಡಿದ್ದೀನಿ ನಾನು. ಮತ್ತೆ ಫೋನ್. ನಮಸ್ಕಾರ ದ್ವಾರಕೀಶಣ್ಣ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಹೌದಾ? ಏನಣ್ಣ, ಇಡೀ ಗಾಂಧಿನಗರದಲ್ಲಿ ನಿಮ್ಮ ಮಾತೆ, ದೊಡ್ಡ ಆಲದ ಮರ ಪಿಕ್ಚರ್ ನಮಗ್ ಕೊಡಿ ನಮಗ್ ಕೊಡಿ ಅಂತ ಡಿಸ್ಟ್ರಿಬ್ಯೂಟರ್ ತಲೆ ತಿಂತ ಇದಾರಣ. ನಾನು ಹೇಳ್ಬಿಟ್ಟೆ, ಫಸ್ಟ್ ಕಾಪಿ ಬರೋವರೆಗೂ ಏನು ಮಾತಾಡ್ಬೇಡಿ ಅಂತ. ಕೆಂಪ ಅಣ್ಣಂಗ್ ಟೀ ಅಲ್ಲ ಅಂತ ಕಣ, ಕಾಫಿ ಕಣ. ಯಾರು ಹೇಳಿದ್ ನಿಮ್ಗೆ ಕಾಫಿ ಅಂತ? ಯೋ, ಕಾಫಿ ಅಂದ್ರೆ ನಮ್ ಸಿನಿಮಾ ಪ್ರಿಂಟ್ ಕಾಫಿ ಕಣಯ್ಯ. ಯೋ, ಟೀನ ಬರ್ಲಿ. ಅಣ್ಣ, ದ್ವಾರಕೀಶ್ ಅವ್ರು ನಿಮ್ಗೆ ತುಂಬಾ ಕ್ಲೋಸಾ? ದ್ವಾರಕೀಶ್ ಮತ್ತೆ ನಾನು ಚಡ್ಡಿ ದೋಸ್ತ್ ಕಣಯ್ಯ. ಅವ್ರು ಯಾವತ್ತು ಹೊಸ ಪಿಕ್ಚರ್ ಮಾಡ್ಬೇಕು ಅಂದ್ರೆ ನನ್ನನ್ನ ಕೇಳದೆ ಪಿಕ್ಚರೇ ಮಾಡಲ್ಲ. ಆ ಶ್ರುತಿ ಪಿಕ್ಚರ್ ಗೆ ಟೈಟಲ್ ಕೊಡಿಸಿದೆ ನಾನು. ಅಣ್ಣನ್ಗೊಂದ್ ಕಿಂಗು. ಇರ್ಲಿ ಬಿಡು, ನಿಮ್ಗೆ ಪೋಸ್ಟ್ ಬಂದಿದೆ. ಈ ಊರಲ್ಲಿ ನನಗ್ ಪೋಸ್ಟ್ ಬರ್ತದೆ, ಇನ್ ಯಾರಿಗ್ ಬರುತ್ತೆ? ಏನದು? ನೀನು ಓದ್ ನೋಡು. ಅಣ್ಣ, ಸಿನಿಮಾ ಮುಹೂರ್ತದ ಇನ್ವಿಟೇಷನ್ ಕಾರ್ಡ್. ಹೌದಾ? ಯಾವ ಬ್ಯಾನರ್? ಶ್ರೀ ಗೌತಮ್ ಎಂಟರ್ಪ್ರೈಸಸ್. ಅರೆ ವಾ 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 ವಾ, ಎಲ್ಲಿ? ಕಂಠೀರವ ಸ್ಟುಡಿಯೋದಲ್ಲಿ. ಯಾವಾಗ? ನಾಳೆ. ಪಿಕ್ಚರ್ ಹೆಸರು? ಕಲ್ಲೇಶಿ ಮಲ್ಲೇಶಿ. ಅರೆ ವಾ ವಾ ವಾ, ಕಲ್ಲೇಶಿ ಮಲ್ಲೇಶಿ. ಮಿಕ್ಕಿದಲ್ಲ ಓದಪ್ಪ. ಓದ್ತೀರಣ್ಣ? ಓದು. ಪಿ ಆರ್ ಓ ನಾಗೇಂದ್ರ. ವೆರಿ ಗುಡ್. ಸ್ಟಿಲ್ಸ್ ಸ್ಟಿಲ್ ರಮೇಶ. ಅರೆ ವಾ. ಮ್ಯಾನೇಜರ್ ಕಪಾಲಿ. ಶಬಾಷ್. ಕಾಸ್ಟ್ಯೂಮ್ಸ್ ವಿಜಯ್ ಕುಮಾರ್. ಲಿರಿಕ್ಸ್ ಸಾ ಜಗನ್ನಾಥ್.
ಶಬಾಷ್. ಅಸೋಸಿಯೇಟ್ ಡೈರೆಕ್ಟರ್ ಅಂಡ್ ಡೈಲಾಗ್ಸ್ ರಾಜು. ಓಹೋ. ಎಡಿಟಿಂಗ್ ರಾಜಶೇಖರ್ ರೆಡ್ಡಿ. ಕ್ಯಾಮರಾ ಬಿ ಎಲ್ ಬಾಬು. ಮ್ಯೂಸಿಕ್ MS ಮಾರುತಿ. ಪ್ರೊಡ್ಯೂಸರ್ಸ್ ಕೆ ಪೂರ್ಣಿಮಾ, ಕೆ ರಾಕೇಶ್ ಕುಮಾರ್, ಕೆ ಗೌತಮಿ. ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಮಸ್ತಾನ್. ಮುಹೂರ್ತ ಕಲ್ಲೇಶಿ ಮಲ್ಲೇಶಿ. ಬೆಸ್ಟ್ ಆಫ್ ಲಕ್. ಎಲ್ಲ ನನ್ನ ಕನ್ನಡ ಕಲಾಭಿಮಾನಿ ದೇವರುಗಳಿಗೆ ನಿಮ್ಮ ನೆಚ್ಚಿನ ನಾಯಕ ಕಲ್ಲೇಶಿ ಮಾಡುವ ನಮಸ್ಕಾರಗಳು. ಹತ್ತು ರೂಪಾಯಿ ಇದೆ. ಹದಿನೈದು ಕೊಡ್ತೀನಿ ಅಂದ್ರಲ್ರಿ, ಇನ್ನು ಐದು ಮುಂದಿನ ವಾರ ಕೊಡ್ತೀನಿ, ತಗೊಳ್ಳಿ. ಕೊಡ್ಬೇಕ್ರಿ ಮತ್ತ ನಮ್ಮ ಬಗ್ಗೆ ಕೇಳ್ರಿ. ಡಿಸ್ಟ್ರಿಬ್ಯೂಟರ್ ರೆಪ್ಯುಟೇಷನ್ ಹಾಕಿದೆ. ಸರಿನಾ. ಏ ಮ್ಯಾನೇಜರ್ ತಗೊಳ್ರಿ. ಜೋಪಾನ ಜೋಪಾನ. ಮನೆಗೆಲ್ಲ ಆರಾಮದಾರೇನ್ರಿ? ಮತ್ತೆ ಶೂಟಿಂಗ್ ಚಾಲು ಮಾಡೋಣೇನ್ರಿ? ಒಳ್ಳೇದು. ಆಯ್ತ್ರಿ ಆಯ್ತ್ರಿ. ಬಂದಿಲ್ವಾ? ಅಂದವೇ ಬಂದ್ಬಿಡ್ತಾರೆ ಸರ್. ಇವ್ರು ನಮ್ಮೆಲ್ಲ ಸ್ನೇಹಿತರ್ರಿ. ಹಲೋ. ಅವರು ಸ್ನೇಹಿತರ್ರಿ. ನಮ್ ಮ್ಯಾನೇಜರ್ ರೀ. ಹೋಗಿ ಇವ್ರು ಗೊತ್ತು ಬಿಡಿ, ಆಫೀಸಿಗೆ ಬಂದಿದ್ರು. ತಾವ್ ಬಂದಿ ತುಂಬಾ ಸಂತೋಷ ಸರ್. ಒಳ್ಳೆ ಕಳೆ ಕಳೆ ಬಂದ್ಬಿಡ್ತು ಸರ್. ಕುಡಿಯಕ್ ಜ್ಯೂಸ್? ಜ್ಯೂಸ್ ಜ್ಯೂಸ್. ಏ ತಮ್ಮ ಜ್ಯೂಸ್ ತಗೊಂಡ್ಬಾ. ಇವತ್ ಯಾವ ಸೀನು ಡೈರೆಕ್ಟ್ರೆ? ಸರ್ ಕ್ಲೈಮ್ಯಾಕ್ಸ್ ಗೆ ಲೀಡ್ ಸೀನ್ ತೆಗಿತಾ ಇದೀವಿ ಸರ್. ಸರ್ ಬನ್ನಿ ಸರ್, ತಿಂಡಿ ತಗೊಳ್ಳಿ ಸರ್. ನೀವು ಬನ್ನಿ ಪ್ಲೀಸ್. ಬರ್ರಿ ತಿಂಡಿ ತಿನ್ನೋಣ. ಸರ್ ನಿಮ್ಮ ದಿಢೀರ್ ಬೆಳವಣಿಗೆಗೆ ಕಾರಣ ಏನ್ ಸರ್? ನನ್ನ ದಿಢೀರ್ ಬೆಳವಣಿಗೆಗೆ ಆ ಭ್ರಮನೇ ಕಾರಣ ಸರ್. ದಿನ ದಿನಕ್ಕೂ ನಿಮ್ ಗ್ಲಾಮರ್ ಹೆಚ್ಚಾಗ್ತಾ ಇದೆಯಲ್ಲ, ಹೇಗೆ ಸರ್, ಏನ್ ಕಾರಣ? ಅದಕ್ಕೂ ಕೂಡ ಆ ಭ್ರಮನೇ ಕಾರಣ ಸರ್. ಇತ್ತೀಚೆಗೆ ಜನ ಎಲ್ಲ ನಿಮ್ ತರ ಏ ಸ್ಟೈಲು ಡ್ರೆಸ್ ಮಾಡ್ಕೋತಿದ್ರಲ್ಲ, ಇದಕ್ಕೆಲ್ಲ ಕಾರಣ ಏನ್ ಸರ್? ಅದಕ್ಕೂ ಕೂಡ ಬ್ರಹ್ಮನೇ ಕಾರಣ ಸರ್. ಎಲ್ಲದಕ್ಕೂ ಬ್ರಹ್ಮ ಬ್ರಹ್ಮ ಅಂತ ಇದ್ರಲ್ಲ, ಬ್ರಹ್ಮ ಏನ್ ನಿಮ್ ಆರಾಧ್ಯ ದೈವನ? ಬ್ರಹ್ಮ ಅಂದ್ರೆ ಆ ದೇವ್ರ ಬ್ರಹ್ಮ ಅಲ್ಲ, ಮತ್ತೆ ನಮ್ಮ ಮೇಕಪ್ ಮೇಲೆ ಬ್ರಹ್ಮ. ಬ್ರಹ್ಮ ಇವನೇ. ಲೇ ಸಂಜಿ ಒಳಗ ರೊಕ್ಕ ಕಳ್ಸಲಿ. ಹೌದಾ, ರೊಕ್ಕ ಬೇಕಾಗ್ತದ? ಕಳ್ಸಲೆ ನಿನ್ನ. ಈಗ ನಾವು ಖ್ಯಾತ ನಿರ್ಮಾಪಕರಾದ ಶ್ರೀ ಉದ್ಗಡ್ಡಿ ಕಾಳಪ್ಪನವರ ಜೊತೆ ಇದೀವಿ. ಅವ್ರ ಮಾತನ್ನ ಅವರಿಂದಲೇ ಕೇಳೋಣ. ನಮಸ್ಕಾರ ಕಾಳಪ್ಪನವ್ರೆ. ಶರಣ್ರಿ ಕಾಳಪ್ಪನವ್ರೆ, ನಿಮ್ಮ ಉದ್ಗಡ್ಡಿ ಕಾಳಪ್ಪನವ್ರ ಅಂತ ಯಾಕೆ ಕರೀತಾರೆ? ನಮ್ದು ಉದ್ಗಡ್ಡಿ ತಯಾರ ಮಾಡೋ ಕಾರ್ಖಾನೆ ಹುಬ್ಳಿಯಾಗ ಅದಾರಿ. ಅವ ನಮ್ಮ ಉದ್ಗಡ್ಡಿ ಹಚ್ಚಿಬಿಟ್ರೆ 10 ಕಿಲೋಮೀಟರ್ ಸುತ್ತಮುತ್ತ ಅದ್ರದ ವಾಸನೆ ನೋಡ್ರಿ. ನಮ್ಮ ಥಿಯೇಟರ್ಗೆ ಸಿನಿಮಾ ಹಚ್ಚಿಬಿಟ್ರೆ ನಮ್ಮ ಉದ್ಗಡ್ಡಿ ವಾಸನೆಗೆ ಜನ ಬೇರೆ ಥಿಯೇಟರ್ಗೆ ಹೋಗಂಗಿಲ್ರಿ. ಹಂಗ ಮಾಡ್ತೀನಿ ನೋಡ್ರಿ. ಮತ ಕಾಳಪ್ಪನವ್ರೆ, ಹುಬ್ಳಿಯಿಂದ ನೀವು ಸಿನಿಮಾ ಮಾಡೋದಿಕ್ಕೆ ಏನ್ ಬಂದ್ರಿ? ಬೇರೆ ಏನಾದ್ರೂ ಮಾಡ್ಬೋದಿತ್ತಲ್ಲ. ಚಲೋ ಪ್ರಶ್ನೆ ಕೇಳಿದ್ರೆ ತಮ್ಮ ತಮ್ಮ, ನಮ್ಮಪ್ಪ ಶಿವಣ್ಣ ಉಳ್ಳಾಗಡ್ಡಿ ಅಂತ ಅವ ಸಿನಿಮಾ ಮಾಡಕ್ ಬಂದು ಭಾರಿ ರೊಕ್ಕ ಕಳ್ಕೊಂಡ್ಬಿಟ್ರು. ನಮ್ಮಪ್ಪ ಸಾಯೋ ಮುಂದ ನನ್ನ ಕರೆದು, ಲೇ ಮಗನ, ರೊಕ್ಕ ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲೇ ಹುಡುಕ್ಬೇಕಲೆ ಅಂದ. ಅದಕ್ಕ ಆ ಹಣ ತಲಾಶ್ ಮಾಡಕ ಹುಬ್ಳಿಯಿಂದ ಬಂದಿದ್ದೀನಿ ನಾನು. ರೀ ನಾನು ಪಿಕ್ಚರ್ ಮಾಡ್ತೀನಿ, ನಮ್ಮಪ್ಪ ಕಳ್ಕೊಂಡಿರೋ ಹಣ ಅದ್ರಾಗ ತಲಾಶ್ ಮಾಡ್ತೀನಿ. ಹಂಗ ಮಾಡ್ತೀನಿ ರೀ ಪಿಕ್ಚರ್. ಧನ್ಯವಾದಗಳು ಕಾಳಪ್ಪನವ್ರೆ, ನಿಮ್ ತಂದೆಯವ್ರ ಹಣ ಎಲ್ಲ ನಿಮ್ಗೆ ಸಿಗ್ಲಿ ಅಂತ ಹಾರೈಸ್ತೀವಿ. ನಮಸ್ಕಾರ. ತಿಂಡಿ ತಿಂದ್ರೇನ್ರಿ? ಲೇ ತಮ್ಮ ಬಂದೇ ಚಾ ಕುಡ್ದು ಹೋಗ್ರಿ. ಬಂದ್ ಮಾಡ್ರ, ನಿಲ್ಸ್ರ ತಮ್ಮ ನಿಲ್ಸ್ರ. ಏ ಮಾಸ್ತರ ಬರ್ರಿ ಇಲ್ಲಿ. ಏನ್ರಿ ಅಲ್ರಿ, ನೀವ್ ಒಳ್ಳೆ ಡ್ಯಾನ್ಸ್ ಮಾಸ್ಟರ್ ಅಂತ ಈ ಪಿಕ್ಚರ್ಗೆ ಹಾಕೊಂಡ್ರೆ ನೀವ್ ನೋಡಿದ್ರೆ 1942 ಜಮಾನದ್ದು ಸ್ಟೆಪ್ಸ್ ಹಾಕ್ತಿರಲ್ರಿ. ಏ ತಮ್ಮ, ಥಿಯೇಟ್ರಿಗೆ ಬಂದ ಜನ ಈ ಡ್ಯಾನ್ಸ್ ನೋಡಿದ್ಬಿಟ್ರೆ ಕ್ಯಾಕ್ಟ್ರಸ್ ಮುಖದ ಮೇಲೆ ಅಂತ ಉಗಿತಾರಲ್ಲಿ. ಆಮೇಲೆ ನಮ್ಮ ರೊಕ್ಕದ ಗತಿ ಏನಲ್ಲಿ? ನಮ್ಮನ್ನೇನು ಉದ್ಗಟ್ಟಿ ವ್ಯಾಪಾರ ಮಾಡಕ್ ಕಳ್ಸಂಗ್ ಕಾಣ್ತೀಯಲ್ಲ. ಲೇ ತಮ್ಮ, ನೀನು ಈಗಿನ ಕಾಲದ ಸ್ಟೆಪ್ಸ್ ಹಾಕ್ಸಲಿ. ಥಿಯೇಟ್ರಿಗೆ ಬಂದ ಜನ ಈ ಡ್ಯಾನ್ಸ್ ನೋಡಿದ ತಕ್ಷಣ ತಕತೈ ತಕತೈ ಅಂತ ಕುಣಿಬೇಕು. ಹಂಗ ಮಾಡ್ಸಲಿ. ಡೋಂಟ್ ವರಿ ಸಾಬ್, ಆಪ್ಕಾ ದೇಶ್ ಮುಜೆ ಮಾಲೂಮ್ ಹುವಾ. ರೆಡ್ಡಿ ಸಾಬ್ ಜರಾ ಬೋಲಿ. ನೋಡ್ರಿ, ಈ ಡ್ಯಾನ್ಸ್ ಮಾಡ್ಸಿದಾರಲ್ಲ, ಬಹಳ ಟ್ಯಾಲೆಂಟೆಡ್. ಶುರುವಾಗೋದು ಕ್ಲಾಸಿಕಲ್ ಟೈಪ್, ಎಂಡ್ ಆಗೋದು ವೆಸ್ಟರ್ನ್ ಟೈಪ್. ಡೋಂಟ್ ವರಿ, ಬಿ ಹ್ಯಾಪಿ. ಬನ್ನಿ ಬನ್ನಿ ಸರ್.